ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ಐ ಆಮ್ ಸೀನಿಯರ್ ನಮಗೆಲ್ರಿಗಿಂತ, ಇಲ್ಲೆಲ್ಲರಿಗಿಂತ ನಾನು ಭಾಳ ದೊಡ್ಡವನು ವಯಸ್ಸಿನಲ್ಲಿ, ವಯಸ್ಸಿನ ಅಂತರ ಭಾಳ ಇದೆ. ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಚಿಕ್ಕ ವಯಸ್ಸಿನ ಹುಡುಗರು ಇದ್ದರು. ಇದರಲ್ಲಿ ಯಾರು ಆ್ಯಕ್ಟ್ರಸ್ಸು, ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಯಾರು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಒಂದು ದಿನ ಹೋದ ತಕ್ಷಣ ಇದೇನಿದು, ಅವರು ಪ್ರೊಡಕ್ಷನಲ್ಲಿ ಊಟ ತಿಂಡಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ಯಾರು ಪ್ರೊಡಕ್ಷನ್ಸ್ ಇಲ್ಲ, ಪ್ರೊಡಕ್ಷನ್ ಬಾಯ್ಸ್ ಇಲ್ಲ, ಮತ್ತು ಕಾಸ್ಟ್ಯೂಮು ಭಾಳ ಸುಂದರವಾದಂಥ ಹುಡುಗಿ ಬರುತ್ತೆ, ಇವ್ರು ಹುಡುಗಿ ಬರುತ್ತೆ, ಇದೇನಿದು ಅಂತ ನನಗೆ ಒಂದು ಸ್ವಲ್ಪ ಅದನ್ನು ನಾನು ಅರ್ಗಿಸ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತಾಯ್ತು, ಅರ್ಧ ದಿನ ಆಯಿತು. ಆಮೇಲೆ ಗೊತ್ತಾಯಿತು, ಇವ್ರು 5 ಜನ ಮೊದಲೇ ಹೇಳಿದರು, ರಾಜೇಶ್ ಅವರು ನಮ್ಮ ನಿರ್ದೇಶಕರು. ರಾಜೇಶ್ ಅವರು ನನ್ನ ಮನೆಗೆ ಬಂದು ಕತೆ ಒಂದು ಔಟ್ಲೈನ್ ಹೇಳಿ ಒಪ್ಪಿಸ್ಕೊಂಡು ಆಯಿತು ಮಾಡ್ತೀನಿ ಅಂದ್ಬಿಟ್ಟು. ನನಗೆ ತುಂಬ ಭಾಳ ಖುಷಿ ಆಗ್ತದೆ ಏನಂತಂದರೆ, ಇಷ್ಟು ಭಾಳ ಬುದ್ಧಿವಂತರು ಪ್ರತಿಯೊಬ್ಬರು ಕೂಡ, ಭಾಳ ತಿಳ್ಕೊಂಡಿದ್ದು, ದೂರದೃಷ್ಟಿ ಇಟ್ಕೊಂಡು, ಒಳ್ಳೆ ವಿಷನ್ ಇಟ್ಕೊಂಡು, ಈ ಚಿತ್ರರಂಗಕ್ಕೆ ನಾನು ಏನಾದರೂ ಮಾಡಬೇಕು, ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಎಲ್ಲರ ಮಾತುಗಳಿಗೆ ಭಾಳ ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರು ಅದನ್ನು, ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾತಾಡ್ತಿದ್ದೀರಿ, ಆಮೇಲೆ ವಿಷಯನ ತಿಳ್ಕೊಂಡಿದ್ದೀರಿ, ನಿಮ್ಮಷ್ಟು ಪ್ರಬುದ್ಧತೆ ನಮಗಿಲ್ಲದೇ ಇದ್ರು ಕೂಡ. 38 ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ, ಸಾಕಷ್ಟು ಖುಷಿನೂ ಪಟ್ಟಿದ್ದೀನಿ. ನಾನು ಬೇಸಿಕಲಿ ಬಂದು 45 ವರ್ಷದಿಂದ ಥಿಯೇಟ್ರ್ ಕೆಲಸ ಮಾಡ್ಕೊಂಡು ಬಂದನು. ಸುಮಾರು 1000 ನಾಟಕಗಳಲ್ಲಿ ಇಡೀ ದೇಶ, ಅಬ್ರಾಡು, ಲಂಡನ್ನು, ಸಿಂಗಾಪುರ್, ದುಬೈ ಎಲ್ಲ ಕಡೆನೂ ತಿರ್ಕೊಂಡು ರಾಷ್ಟ್ರದ ಎಲ್ಲ ರಾಜಧಾನಿಗಳಲ್ಲಿ ನಾಟಕ ಮಾಡ್ಕೊಂಡು ಬಂದಿರು. NSD ಡೈರೆಕ್ಟರ್ಸು, NSM ಡೈರೆಕ್ಟರ್ಸ್ಗಳಿಗೆಲ್ಲ ಕೆಲಸ ಮಾಡಿಕೊಂಡು ಬಂದಿರು. ಆ ಥಿಯೇಟ್ರಲ್ಲಿ ಸಿಗುವಂಥ ಖುಷಿ ಅಂದರೆ ರಂಗಭೂಮಿಲಿ ಸಿಗುವಂಥ ಖುಷಿ, ಅಲ್ಲಿ ದುಡ್ಡು ಸಿಗದೇ ಇದ್ದರೂ ಕೂಡ ಭಾಳ ಖುಷಿ ಸಿಗುತ್ತೆ, ಸಂತೋಷ. ಇಲ್ಲಿ ಎಲ್ಲೋ ಒಂದು ನಾವು ಕೇಳಿದಷ್ಟು ದುಡ್ಡು ಸಿಗದೇ ಇದ್ದರೂ ಕೂಡ ನಾನು ಜನಪ್ರಿಯನಾಗಬೇಕು, ನಾನು ಥಿಯೇಟ್ರಲ್ಲಿ ನಾನು ಎಷ್ಟು ಜನನ ತಲುಪ್ತೀನೋ ಗೊತ್ತಿಲ್ಲ, ಆದರೆ ಸಿನಿಮಾ ಮೂಲಕ ಕೋಟಿ ಜನರನ್ನ ತಲುಪೋದು ಅಂತ ಅನ್ನೋ ಒಂದು ಆಸೆಯಿಂದ ಬಂದು ಇಷ್ಟು ವರ್ಷನೂ ನನ್ನ ಪ್ರಯಾಣವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು, ಕಿರಿಯರು, ಅನುಭವಿಗಳು, ಪ್ರಬುದ್ಧರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಸಾಕಷ್ಟು ನೋವುಗಳು ಇದೆ, ಸಾಕಷ್ಟು ಅವಮಾನಗಳೂ ಇದೆ, ಸಾಕಷ್ಟು ಖುಷಿನೂ ಇದೆ. ಅವೆಲ್ಲವನ್ನು ಸೇರಿಸಿದ್ರೆ ಅದೊಂದು ಒಂದೊಂದು ಸಿನಿಮಾ ಮಾಡ್ಬೋದು, ಮೆಗಾ ಸೀರಿಯಲ್ ಮಾಡ್ಬೋದು. ಅದೆಲ್ಲೆಲ್ಲೋ ಹೇಳ್ಕೊತಾ ಇರ್ತೀವಿ, ಕೆಲವೊಂದು ಕಡೆ ಹೇಳ್ಕೋಬಾರ್ದು ಅಂತ ಅನ್ನೋ ಒಂದು ಭಾವನೆ ಇರುತ್ತೆ. ಸ್ನೇಹಿತರು ಕೂಡ ಬೇಡ, ನಿನ್ನ ನೋವುಗಳು ಮತ್ತು ಆ ಕೆಟ್ಟ ಅನುಭವಗಳನ್ನು ಎಲ್ಲೂ ಹೇಳ್ಕೊಳ್ಬಾರ್ದು, ಅವೆಲ್ಲವನ್ನು ಮನಸ್ಸೊಳಗೆ ಹುದುಗಿಟ್ಕೊಂಡು ನಾವು ಆಚೆಗೆ ಬರಬೇಕು ಸಂತೋಷದಿಂದ. ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ, ಎಷ್ಟು ಅವಕಾಶ ಸಿಗುತ್ತೋ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲೆ ಬರಬೇಕು, ಜನಕ್ಕೆ ಏನು ಬೇಕೋ ಅದನ್ನು ಹೆಚ್ಚಾಗಿ ನಾವು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಕನಸುಗಳು ಏನಿದೆಯೋ ಅದನ್ನು ದಯವಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು ಶಕ್ತಿಯಾಗಿ ಬೆಳೀರಿ. ಇಲ್ಲಿ ತುಂಬ ಜನ ಕಥೆ ಹೇಳೋದ್ರಲ್ಲಿ ಪ್ರೊಡ್ಯೂಸರ್ನ ಗೆಲ್ತಾರೆ, ಕಥೆ ಹೇಳೋದ್ರಲ್ಲಿ ಮತ್ತೆ ಕನ್ವಿನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಆ ಪ್ರೆಸೆಂಟೇಷನಲ್ಲಿ, ಮೇಕಿಂಗಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬ ಜನ ಸೋಲ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಅದೇ ಆಗಿರೋದು. ತುಂಬ ಕಥೆಗಾರರಿದ್ದಾರೆ, ತುಂಬ ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಆದರೆ ಚಿತ್ರಮಂದಿರಗಳಲ್ಲಿ ಚಿತ್ರ ಸೋಲುತ್ತೆ. ಅದು ಯಾಕೆ ಅಂತ ಅನ್ನೋದನ್ನು ನೀವು ಯಂಗ್ಸ್ಟರ್ಸ್ ಇದ್ದೀರಿ, ಮುಂದೆ ನಿಮ್ಮಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಾಳ ಅತ್ಯುತ್ತಮವಾದಂಥ, ಪ್ರಬುದ್ಧವಾದಂಥ, ಜನರು ಮುಗಿಬಿದ್ದು ನೋಡೋವಂಥ, ಚಿತ್ರಮಂದಿರ ತುಂಬುವಂಥ ಚಿತ್ರಗಳನ್ನು ತನ್ನಿ. ಆ ದೇವರು ನಿಮಗೆ ಅವಕಾಶ ಕೊಡಲಿ. ಆ ಶಕ್ತಿ ಇದೆ, ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಿದೆ ನಿಮ್ಮದು ಶಕ್ತಿ ಎಷ್ಟಿದೆ, ನಿಮ್ಮ ಹಸುವು ಎಷ್ಟಿದೆ ಅಂತ ಅಂದ್ಬಿಟ್ಟು. ಆ ಹಸುವು ಹೊಟ್ಟೆ ತುಂಬಿಸ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತುಂಬಿಸ್ಲಿ ಅಂತ ನಾನು ನಿಮಗೆಲ್ರಿಗೂ ಅಭಿನಂದನೆ ಮತ್ತು ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.